ನಮ್ಮ ವರದಿಗಳ ವಿಶ್ಲೇಷಣೆ ಮಾಡಿದಾಗ ಸುಮಾರು 75 ರಿಂದ 80% ನಷ್ಟು ಪಂಚಾಯತಿ ಸದಸ್ಯರು ನಮ್ಮವರು ಆಯ್ಕೆ ಆಗ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ 22ನೇ ತಾರೀಕು ಮೊದಲೇ ಹಂತದ ಮತದಾನ ಇದೆ 27ನೇ ತಾರೀಕು ಎರಡನೇ ಹಂತದ ಮತದಾನ ಇದೆ ಮತದಾನದ ನಂತರ ನಿಖರವಾದಂತ ಮಾಹಿತಿಯನ್ನು ನಾನು ಕೊಡ್ತೇನೆ ಈಗಾಗಲೇ ಸಿದ್ದರಾಮಯ್ಯನವರು ಬಹಳ ನಿರಾಶೆಗೊಂಡು ಮೈಸೂರಲ್ಲಿ ಮಾತನಾಡಿದ್ದಾರೆ ಮೈಸೂರಿನ ಚಾಮುಂಡೇಶ್ವರಿಯಲ್ಲಿ ನಮ್ಮ ಪಕ್ಷದವರೇ ನನ್ನನ್ನು ಸೋಲಿಸಿದ್ರು ಇದು ಕಾಂಗ್ರೆಸ್ಸಿನ ಒಳಜಗಳ ಪ್ರಾರಂಭ ಆಗಿದೆ ಅನ್ನೋದರ ಸೂಚನೆ ಅಂತ ನಾನು ಭಾವಿಸುತ್ತೇನೆ ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದೆ ನಾನು ಇಲ್ಲಿ ಸೋತು ಹೋದೆ ನಮ್ಮವರೇ ಕಾಲ ಎಳೆದ್ರು ಅಂತ ಹೇಳಿ ಇವತ್ತು ಮೊನ್ನೆ ದಿವಸ ಹೇಳಿದ್ದಕ್ಕೆ ಇವತ್ತು ಇನ್ನೊಬ್ಬರು ಮಾಜಿ ಸಚಿವರು ಮಹಾದೇವಪ್ಪ ಅವರು ಕೂಡ ಧ್ವನಿಗೂಡಿಸಿದ್ದಾರೆ ಸೊ ಕಾಂಗ್ರೆಸ್ ಪಕ್ಷದ ಆಡಳಿತದ ವೈಖರಿಯನ್ನು ಸಮ್ಮಿಶ್ರ ಸರ್ಕಾರದ ಆಡಳಿತದ ವೈಖರಿಯನ್ನು ಕಡೆಗಣಿಸಿ ಸುಮಾರು 18 ಜನ ರಾಜೀನಾಮೆ ಕೊಟ್ಟರು ಅವರೆಲ್ಲ ಭಾರತೀಯ ಜನತಾ ಪಕ್ಷ ಬಹುಪಾಲು ಜನ ಬಂದು ಸೇರಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಉಪಚುನಾವಣೆ ಆಗಿ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಇದೆ ಸಮ್ಮಿಶ್ರ ಸರ್ಕಾರದ ಅವರ ಸರ್ಕಾರದ ಬಗ್ಗೆನೇ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡಿದ್ದಾರೆ ಬರುವಂತ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನು ಹೆಚ್ಚಾಗುತ್ತೆ ಅಂತ ನನ್ನ ಭಾವನೆ ದೇಶದಲ್ಲಿ ಮೋದಿ ಅಲೆ ಮತ್ತು ಬಿಜೆಪಿ ಅಲೆ ಬಹಳ ಸ್ಪಷ್ಟವಾಗಿ ಇದೆ ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಆರಂಭ ಆಗುತ್ತೆ ಅನ್ನುವಂತ ಭಾವನೆ ನನಗೆ ಬರ್ತಾ ಇದೆ ಸಮ್ಮಿಶ್ರ ಸರ್ಕಾರದ ರಚನೆಗೆ ಯಾರು ಮುಂದಾಗಿದ್ರೋ ಅವರೇ ಪರಸ್ಪರ ಕಿತ್ತಾಡ್ತಾ ಇರುವಂತ ಸನ್ನಿವೇಶ ನೋಡಿದರೆ ರಾಜಕಾರಣದಲ್ಲಿ ಇರತಕ್ಕಂತವರು ವಿರೋಧ ಪಕ್ಷದಲ್ಲಿ ಇರುವಂತವರು ಯೋಚನೆಯನ್ನು ಮಾಡೋಣ ದೇಶದ ಆಡಳಿತ ಸುಭದ್ರವಾಗಿದೆ ರಾಜ್ಯದಲ್ಲೂ ಆಡಳಿತ ಸುಭದ್ರವಾಗಿದೆ ಬರುವಂತ ದಿನಗಳಲ್ಲಿ ಕರ್ನಾಟಕದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಆಗ್ತಾ ಇರತಕ್ಕಂತ ಪಕ್ಷದ ಕಡೆಗೆ ಗಟ್ಟಿ ಮಾಡುವ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಎಚ್ಚೆತ್ತುಕೊಂಡು ಪ್ರಯತ್ನ ಮಾಡಬೇಕು ಅಂತ ನನ್ನ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೇನೆ ಸಭೆಯೊಳಗೆ ಕಾದ್ ನೋಡಿ ಯಾವ ರೀತಿ ಆಗುತ್ತೆ ಅಂತ ನಿಶ್ಚಿತವಾಗಿ ನಾನೇನು ಹೇಳಲಾರೆ ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಭದ್ರ ಆಗ್ತಾ ಹೋಗುತ್ತೆ ನನಗೂ ಸುದ್ದಿ ಕೇಳ್ಪಟ್ಟಿದೆ ನಾನು ತಿಳ್ಕೊಳ್ತೀನಿ ನನಗೂ ಸುದ್ದಿ ಬೆಳೆದಿದೆ ಹಂಗೆ ಪತ್ರಿಕೆಯವ್ರ ಮುಖಾಂತರ ಇದೆ ನಾನು ಇಡೀ ದೇಶದ ವಾತಾವರಣದ ಬಗ್ಗೆ ಮಾತನಾಡಿದೆ ಕರ್ನಾಟಕದಲ್ಲಿ ನಿಶ್ಚಿತವಾಗಿ
ಯಡಿಯೂರಪ್ಪನವರು ನಮ್ಮ ಪಕ್ಷವನ್ನು ಕೆಳಹಂತದಿಂದ ಕಟ್ಟಿರ್ತಕ್ಕಂಥ ಮಹಾನ್ ನಾಯಕರು. ಸೊ ಹೀಗಾಗಿ ಸ್ಥಳೀಯ ನಾಯಕರು, ರಾಜ್ಯದ ನಾಯಕರು, ಕೇಂದ್ರದ ನಾಯಕರ ಜೋಡಿ ಭಾಳ ಬಲವಾಗಿದೆ. ಹೀಗಾಗಿ ಬಿ ಜೆ ಪಿ ಇನ್ನಷ್ಟು ಬಲಗೊಳ್ಳುತ್ತೆ. ಹಂಗೆ ಹೇಳಿದಾರ ಅವರು? ಹಂಗೆ ಅರುಣ್ ಸಿಂಗ್ ಹೇಳಿದಾರ? ಯಾವಾಗ? ಅದ್ರ ಬಗ್ಗೆ ಏನು ಡೌಟ್ ಇಲ್ಲಲ್ಲ, ನಿಮ್ಗೆ ಯಾಕೆ ಡೌಟ್ ಬಂದಿದೆ? ನೋಡಿ, ನಮ್ಮದೊಂದು ಕೇಳಿ ಕೇಳಿ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅರುಣ್ ಸಿಂಗ್ ಅವರು ಕರ್ನಾಟಕದ ಉಸ್ತುವಾರಿಗಳು. ಮೊದಲೇ ಬಾರಿಗೆ ಅವ್ರು ಬಂದಿದ್ದಾರೆ, ಬೆಳಗಾಂ ಕಾರ್ಯಕಾರಿಣಿಗೆ ಬಂದರು, ಅದು ಗೋವಾ ಮಾರ್ಗವಾಗಿ ಬಂದರು. ಅದಾದ ನಂತರ ಬೆಂಗಳೂರಿಗೆ ಬಂದರು. ಒಂದು ದಿವಸ ಅವ್ರು ಪ್ರಶ್ನೆ ಕೇಳಿದ್ರಂತ ಆ ಕಡೆ ಅಷ್ಟೇ. ಇದೇನೋ ಘಾಟಿ ಎಪ್ಸಿದಾರೆ ಹೋಟೆಲ್. ಬೆಂಗಳೂರಿಗೆ ಬಂದರು. ಬೆಂಗಳೂರಲ್ಲಿ ಅನೇಕ ನಮ್ಮ ಪಕ್ಷದ ಮುಖಂಡರನ್ನು ಭೇಟಿ, ನಾನು ಭೇಟಿ ಮಾಡಿದ್ದೆ, ನನಗೂ ಕೂಡ ಕರೆದಿದ್ದರು. ಈಗ ಪಕ್ಷದ ಸಂಘಟನೆ ಬಲಪಡಿಸೋ ದೃಷ್ಟಿಯಿಂದ ಸಲಹೆಗಳನ್ನು, ಮತ್ತು ಮೊದಲೇ ಬಾರಿಗೆ ಬಂದಿರೋದರಿಂದ ಕರ್ನಾಟಕದ ಡೆಮೋಗ್ರಫಿ, ಜಿಯೋಗ್ರಫಿ, ಪೊಲಿಟಿಕಲ್ ಸಿಚುವೇಶನ್ ಏನು, ಈ ಅರ್ಥ ಮಾಡಿಕೊಳ್ಳೋ ದೃಷ್ಟಿಯಿಂದ ಅನೇಕರು ಭೇಟಿ ಮಾಡಿದ್ದಾರೆ. ಸೊ ಭೇಟಿ ಮಾಡಿ ಅವ್ರವ್ರ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು. ಹಂಗಂತೇಳಿ ಎಲ್ಲರೂ ದೂರು ಕೊಡೋಕೆ ಹೋದ್ರು ಅಂತ ನೀವೇನು ಹೇಳಿದಿರಲ್ಲ, ಅದು ಭಾಳ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಮತ್ತು ನೆನ್ನೆನೂ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ, ಬರುವಂಥ ಎಲ್ಲ ಚುನಾವಣೆಗಳು ಸ್ವಾಭಾವಿಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮತ್ತು ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಕೇಂದ್ರದ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಜಗತ್ ಪ್ರಕಾಶ್ ನಡ್ಡಾ ಅವರು, ಮತ್ತು ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವ್ರ ನೇತೃತ್ವದಲ್ಲೇ ಹೋಗ್ತೀವಿ ನಾವು, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಅದನ್ನೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಬಿ ಟಿ ಎಂ ಆಗಿದ್ದರೆ ಯಾಕೆ ಅವರು 2018ರಲ್ಲಿ ಸಿ ಟಿ ಎಂ ಜೊತೆಗೆ ಹೋದರು? ಹೋಗಿದ್ರಲ್ಲ. ಸೊ ಹಾಗಾಗಿ ವಿಧಾನ ಪರಿಷತ್ತಿನ ದೃಷ್ಟಿಯಿಂದ ನೋಡೋದಾದರೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಬಹುಮತ ಇಲ್ಲ. ನಾವು 31 ಸ್ಥಾನದಲ್ಲಿದ್ದೀವಿ, ಕಾಂಗ್ರೆಸ್ನವರು 29 ಸ್ಥಾನಗಳಲ್ಲಿದ್ದಾರೆ, ಆ ನಂತರ 14 ಸ್ಥಾನದಲ್ಲಿ ಜೆ ಡಿ ಎಸ್ನವರು ಇದ್ದಾರೆ. ಈಗ ಗೋ ಹತ್ಯೆ ನಿಷೇಧದ ಬಿಲ್ಲಲ್ಲಿ ನಿಂತೋಯ್ತು. ಸೊ ಅನೇಕ ವಿಚಾರಗಳ ದೃಷ್ಟಿಯಿಂದ ಗೊತ್ತಿಲ್ಲ ನಮಗೆ, ಜೆ ಡಿ ಎಸ್ನವರು ಕೆಲವು ಬಿಲ್ಗಳನ್ನು ವಿರೋಧನೂ ಮಾಡ್ಬೋದು ಬರೋ ದಿನಗಳಲ್ಲಿ. ಅವರಿಗೆ ಈಗಿನ ಸಿಚುವೇಷನ್ನಲ್ಲಿ ಅಲ್ಲಿರ್ತಕ್ಕಂಥ ಸಭಾಪತಿಗಳ ಮೇಲೆ ವಿಶ್ವಾಸ ಹೊರಟೋಗಿದೆ, ಸಭಾಪತಿಗಳನ್ನು ಇಳಿಸಬೇಕು. ಸೊ ಹಾಗಾಗಿ ಆ ಕಾರಣಕ್ಕಾಗಿ ಬಿ ಜೆ ಪಿ ಜೊತೆಗೆ ಈ ವಿಷಯದಲ್ಲಿ ಒಂದಾಗಿದ್ದಾರೆ. ಬರುವಂಥ ದಿನಗಳಲ್ಲಿ ವಿಷಯಾಧಾರಿತವಾಗಿರ್ತಕ್ಕಂಥ ಚರ್ಚೆಗಳನ್ನು ಅವ್ರು ಮಾಡ್ತಾರೋನೋ ಗೊತ್ತಿಲ್ಲ. ಸೊ ನಾವು ಬಿಲ್ ತಂದಂಥ ಸಂದರ್ಭದಲ್ಲಿ ಆ ಸಂದರ್ಭಗಳಲ್ಲಿ ಎಕ್ಸ್ಪೋಸ್ ಆಗತ್ತೆ. ಈ ಪ್ರಶ್ನೆ ಹೊರಟ್ಟಿಯವ್ರಿಗೆ ಕೇಳಬೇಕು, ಹೊರಟ್ಟಿಯವ್ರಿಗೆ ಕೇಳಬೇಕು ಈ ಪ್ರಶ್ನೆ. ಅವ್ರು ಸೇಡ್ ತೀರಿಸ್ಕೋತಾ ಇದ್ದಾರೆ ಏನು ಅಂತ. ನಮಗೆ ನಮ್ಮ ದೃಷ್ಟಿಯೊಳಗಿರೋದು, ನನಗೆ ಸರ್ಕಾರದ ಸದನದ ಕೆಳಮನೆಯ ಅನೇಕ ಬಿಲ್ಗಳು, ಅನೇಕ ವಿಷಯಗಳು ಚರ್ಚೆ ಏನಾಗತ್ತೆ ಸ್ವಾಭಾವಿಕ.